ಹೈಕಮಾಂಡ್ ಬುಲಾವ್ ಮೇರೆಗೆ ಸಿಎಂ ದೆಹಲಿಗೆ ತೆರಳಲಿದ್ದಾರೆ ಇಂದು ಮಧ್ಯಾಹ್ನ 1:20 ಕ್ಕೆ ದೆಹಲಿಯತ್ತ ಬೊಮ್ಮಾಯಿ ಪ್ರಯಾಣ ಬೆಳೆಸ್ತಾ ಇದ್ದಾರೆ ಹೈಕಮಾಂಡ್ ನಾಯಕರನ್ನ ಭೇಟಿ ಮಾಡಲಿದ್ದಾರೆ ಬಸವರಾಜ ಬೊಮ್ಮಾಯಿ ಅಮಿತ್ ಶಾ ಹಾಗೂ ಜೆಪಿ ನಡ್ಡಾರನ್ನ ಬಸವರಾಜ ಬೊಮ್ಮಾಯಿ ಭೇಟಿಯಾಗಲಿದ್ದಾರೆ ಮುಂದಿನ ವಿಧಾನಸಭೆಗೆ ಸಕಲ ಸಿದ್ಧತೆಗಳು ಆಗಬೇಕಾದ ಕಾರಣ ಈ ಮೀಟಿಂಗ್ ಹೈಕಮಾಂಡ್ ನಾಯಕರಿಂದ ಸಿಎಂ ಬೊಮ್ಮಾಯಿಗೆ ಬುಲಾವ್ ಬಂದಿರೋದು ಹೈಕಮಾಂಡ್ ಬುಲಾವ್ ಮೇರೆಗೆ ದೆಹಲಿಗೆ ತೆರಳ್ತಾ ಇದ್ದಾರೆ ಬಸವರಾಜ ಬೊಮ್ಮಾಯಿ ಇಂದು ಮಧ್ಯಾಹ್ನ 1:20 ಕ್ಕೆ ದೆಹಲಿಯತ್ತ ಬೊಮ್ಮಾಯಿ ಪ್ರಯಾಣವನ್ನ ಬೆಳೆಸ್ತಾ ಇದ್ದಾರೆ ಹೈಕಮಾಂಡ್ ನಾಯಕರನ್ನ ಭೇಟಿ ಮಾಡಿ ಮುಂದಿನ ವಿಧಾನಸಭೆ ಚುನಾವಣೆಗೆ ಆಗಬೇಕಾಗಿರುವಂತಹ ಸಕಲ ಸಿದ್ಧತೆಗಳ ಬಗ್ಗೆ ಚರ್ಚೆಯನ್ನ ನಡೆಸಲಿದ್ದಾರೆ ಈಗಾಗಿನೇ ಹೈಕಮಾಂಡ್ ನಾಯಕರು ಬಸವರಾಜ ಬೊಮ್ಮಾಯಿಗೆ ಬುಲಾವನ್ನ ನೀಡಿದ್ದಾರೆ ಅನ್ನೋ ಒಂದು ಮಾಹಿತಿ ಇದೆ ಜೊತೆಗೆ ಸಚಿವ ಸಂಪುಟ ವಿಸ್ತರಣೆ ಅಥವಾ ಪುನಾರಚನೆ ಹಲವು ದಿನಗಳಿಂದ ಕಗ್ಗಂಟಾಗಿ ಉಳಿದಿದೆ ದೆಹಲಿಗೆ ಹೋಗಿ ಬಂದ್ರು ಹೈಕಮಾಂಡ್ ನಾಯಕರು ರಾಜ್ಯಕ್ಕೂ ಭೇಟಿ ಕೊಟ್ಟಂತಹ ಸಂದರ್ಭದಲ್ಲಿ ಈ ಬಗ್ಗೆ ಯಾವುದೇ ಫೈನಲ್ ಡಿಸಿಷನ್ ಆಗಿರಲಿಲ್ಲ ಇದರ ಬಗ್ಗೆ ಕೂಡ ಚರ್ಚೆ ಆಗುತ್ತಾ ಗಮನಿಸಬೇಕಾಗಿದೆ ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ಮಧುಸೂದನ್ ಮಧುಸೂದನ್ ದಿಢೀರಂತ ದೆಹಲಿಗೆ ತೆರಳ್ತಾ ಇರೋದು ಯಾಕೆ ಮುಂದಿನ ವಿಧಾನಸಭೆ ಎಲೆಕ್ಷನ್ ಸಿದ್ಧತೆಯ ಬಗ್ಗೆ ಮಾತನಾಡೋದಕ್ಕೆ ಅಥವಾ ಸಂಪುಟ ಪುನಾರಚನೆ ಅಥವಾ ವಿಸ್ತರಣೆಯನ್ನ ಏನಾದರೂ ಫೈನಲ್ ಮಾಡೋ ಹಾಗೆ ಕಾಣಿಸ್ತಾ ಇದೆಯಾ ಮಧುಸೂದನ್ ಅದೇ ನಿರೀಕ್ಷಣೆಯಲ್ಲಿ ನೇರವಾಗಿ ಹೈಕಮಾಂಡ್ ನಾಯಕರ ಬುಲಾವ್ ಮೇರೆಗೆ ಸಿಎಂ ಬಸವರಾಜ ಬೊಮ್ಮಾಯಿ ದೆಹಲಿಯತ್ತ ಇವತ್ತು ಪ್ರಯಾಣವನ್ನ ಬೆಳೆಸ್ತಾ ಇದ್ದಾರೆ ಜನವಿ ಮಧ್ಯಾಹ್ನ 1:20 ರ ವಿಮಾನದಲ್ಲಿ ಬೆಂಗಳೂರಿನ ಕೆಂಪೇಗೌಡ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣದಿಂದ ದೆಹಲಿಯತ್ತ ಸಿಎಂ ಬಸವರಾಜ ಬೊಮ್ಮಾಯಿ ಅವರು ಪ್ರಯಾಣವನ್ನ ಬೆಳೆಸ್ತಾ ಇದ್ದಾರೆ ಪ್ರಮುಖವಾಗಿ ರಾಜ್ಯದಲ್ಲಿ ಚುನಾವಣಾ ವರ್ಷ ಇದೆ ಈಗಾಗಲೇ ಬಿಜೆಪಿ ರಾಷ್ಟ್ರೀಯ ಅಧ್ಯಕ್ಷ ಜೆಪಿ ನಡ್ಡಾ ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಜೊತೆಗೆ ಭಾರತದ ಪ್ರಧಾನಿ ನರೇಂದ್ರ ಮೋದಿ ಅವರು ಕೂಡ ಏನು ರಾಜ್ಯಕ್ಕೆ ಭೇಟಿಯನ್ನ ಕೊಟ್ಟು ರಾಜ್ಯದಲ್ಲಿ ಆಗ್ತಿರೋ ಅಂತ ಒಂದಷ್ಟು ರಾಜಕಾರಣದ ಬೆಳವಣಿಗೆಗಳನ್ನ ಮೇಲ್ನೋಟಕ್ಕೆ ಅವಲೋಕನ ಮಾಡಿದ್ದಾರೆ ಇದರ ಮುಂದುವರೆದ ಭಾಗವಾಗಿ ಈಗ ನೇರವಾಗಿ ಸಿಎಂ ಬಸವರಾಜ ಬೊಮ್ಮಾಯಿಗೆ ದೆಹಲಿಗೆ ಬರುವಂತ ಹೈಕಮಾಂಡ್ ನಾಯಕರು ಬುಲಾವನ್ನ ನೀಡಿದ್ದಾರೆ ಅವರ ಬುಲಾವ್ ಮೇರೆಗೆನೆ ಸಿಎಂ ಬಸವರಾಜ ಬೊಮ್ಮಾಯಿ ಇವತ್ತು ದೆಹಲಿಗೆ ಹೋಗ್ತಾ ಇದ್ದಾರೆ ನೋಡಿ ಪ್ರಮುಖವಾಗಿ ಈಗ ರಾಜ್ಯದಲ್ಲಿ ಸಚಿವ ಸಂಪುಟದಲ್ಲಿ 5 ಸ್ಥಾನಗಳ ಖಾಲಿ ಇದೆ ಅದನ್ನ ಭರ್ತಿ ಮಾಡೋದ್ರ ಮುಖಾಂತರ ಅದನ್ನ ವಿಸ್ತರಣೆ ಮಾಡುವಂತದ್ದು ಅಥವಾ ಚುನಾವಣಾ ವರ್ಷ ಆಗಿರೋದ್ರಿಂದ ಕ್ಯಾಬಿನೆಟ್ ನೇರವಾಗಿ ಸಚಿವ ಸಂಪುಟದಲ್ಲಿ ಒಂದಷ್ಟು ಬದಲಾವಣೆಯನ್ನ ಮಾಡೋದು ಎಲೆಕ್ಷನ್ ಕ್ಯಾಬಿನೆಟ್ ನ ಮಾಡೋದು ಎಲೆಕ್ಷನ್ ಕ್ಯಾಬಿನೆಟ್ ಮಾಡೋದ್ರ ಮೂಲಕ ನೇರವಾಗಿ ಒಂದಷ್ಟು ಹಿರಿಯ ಸಚಿವರನ್ನ ಕ್ಯಾಬಿನೆಟ್ ನಿಂದ ಹೊರಗಡೆ ಇಟ್ಟು ಹೊಸ ಮುಖದ ಶಾಸಕರಿಗೆ ಅವಕಾಶವನ್ನ ಕೊಡೋದ್ರ ಮೂಲಕ ನಾವು ಎಲ್ಲಾ ಸಮುದಾಯದ ಪರ ಇದ್ದೇವೆ ಎಲ್ಲರ ಪರ ಇದ್ದೇವೆ ಅನ್ನೋ ಒಂದು ಸಂದೇಶವನ್ನ ರವಾನೆ ಮಾಡೋ ಅಂತ ಒಂದು ಸಾಧ್ಯತೆ ಕೂಡ ಇದೆ ಇದೇ ಚಿಂತನೆಯಲ್ಲಿ ಹೈಕಮಾಂಡ್ ನಾಯಕರು ಕೂಡ ಇದಾರೆ ಅಂತ ಹೇಳಲಾಗ್ತಾ ಇದೆ ಇನ್ನು ಮತ್ತೊಂದ್ ಕಡೆ ರಾಜ್ಯದಲ್ಲಿ ಬಲಿಷ್ಠವಾದಂತ ನಾಯಕತ್ವಕ್ಕೆ ಏನಾದ್ರೂ ಹೈಕಮಾಂಡ್ ನಾಯಕರು ಒತ್ತು ಕೊಟ್ಟು ಬಿಡ್ತಾರ ಯಾಕೆಂತ ಹೇಳಿದ್ರೆ ಈಗ ಯಾವೆಲ್ಲ ರಾಜ್ಯಗಳಲ್ಲಿ ಒಂದಷ್ಟು ಸಾರ್ವತ್ರಿಕ ವಿಧಾನಸಭಾ ಕ್ಷೇತ್ರದ ಚುನಾವಣೆ ಆಯ್ತು ಅಲ್ಲೆಲ್ಲ ಬದಲಾವಣೆಗಳು ಆಗಿರೋದನ್ನ ಕಣ್ಣಾರ ನೋಡಿದೀವಿ ಇದಕ್ಕೆ ಸ್ಪಷ್ಟವಾದಂತ ಉದಾಹರಣೆಗಳು ಸಾಕಷ್ಟು ಕಣ್ಮುಂದೆ ಇದೆ ಬಿಜೆಪಿ ಹೈಕಮಾಂಡ್ ನಾಯಕರು ರಾಜ್ಯದಲ್ಲಿ ಏನಾದ್ರೂ ನಾಯಕತ್ವ ಬದಲಾವಣೆ ಮಾಡ್ಬಿಡ್ತಾರ ಯಾಕೆಂತ ಹೇಳಿದ್ರೆ ಬರ್ತಾ ಇರುವಂತ ಸರ್ವೆ ರಿಪೋರ್ಟ್ ನ ಹಿನ್ನೆಲೆಯಲ್ಲಿ ಒಂದಷ್ಟು ಬದಲಾವಣೆಗಳು ಆಗ್ಲೇಬೇಕು ಅನ್ನೋ ಚಿಂತನೆಯಲ್ಲಿ ಹೈಕಮಾಂಡ್ ನಾಯಕರು ಕೂಡ ಇದಾರೆ ಅಂತ ಹೇಳಲಾಗ್ತಿರೋದು ಅದರಲ್ಲೂ ಪ್ರಮುಖವಾಗಿ ಹಳೆ ಮೈಸೂರು ಭಾಗದಲ್ಲಿ ಪಕ್ಷಕ್ಕೆ ಒತ್ತು ಕೊಡಬೇಕು ಅನ್ನೋ ನಿಟ್ಟಿನಲ್ಲಿ ಒಂದಷ್ಟು ಸಂಘಟನಾತ್ಮಕ ಬದಲಾವಣೆಗಳು ಜೊತೆಗೆ ಸರ್ಕಾರದಲ್ಲಿ ಬದಲಾವಣೆಗಳು ಮಾಡೋದ್ರ ಮೂಲಕ ನಾಯಕತ್ವ ಬದಲಾವಣೆಗೆ ಕೈ ಹಾಕ್ಬಿಡ್ತಾರ ಹೈಕಮಾಂಡ್ ನಾಯಕರು ಅಥವಾ ಉಪಮುಖ್ಯಮಂತ್ರಿ ಹುದ್ದೆಗಳನ್ನು ಬೊಮ್ಮಾಯಿ ಅವ್ರನ್ನ ಅವರ ನೇತೃತ್ವದಲ್ಲೇ ಚುನಾವಣೆಗೆ ಹೋಗೋಣ ಅನ್ನೋ ನಿರ್ಧಾರಕ್ಕೆ ಬಂದ್ರು ಈಗ ನೇಮಕ ಮಾಡ್ತಾರ ಹೈಕಮಾಂಡ್ ನಾಯಕರು ಅನ್ನೋದು ಸಾಕಷ್ಟು ಕುತೂಹಲ ಕೆರಳಿಸಿದೆ ಜನವಿ ಹೀಗಾಗಿ ಇವತ್ತು ಬಸವರಾಜ ಬೊಮ್ಮಾಯಿ ಏನು ಹೈಕಮಾಂಡ್ ನಾಯಕರ ಬುಲಾವ್ ಮೇರೆಗೆ ದೆಹಲಿಗೆ ಹೋಗ್ತಾ ಇದ್ದಾರೆ ಇದು ಸಾಕಷ್ಟು ಚರ್ಚೆಗೆ ಗ್ರಾಸ ಆಗ್ತಾ ಇರುವಂತದ್ದು ಜನವಿ ಅದ್ರ ಜೊತೆಗೆ ಯಡಿಯೂರಪ್ಪ ರಾಜ್ಯ ಪ್ರವಾಸದ ಬಗ್ಗೆ ನೀವೇನ್ ಹೇಳ್ತೀರಿ ಯಾಕಂದ್ರೆ ಅವ್ರಿಗೆ ಪ್ರವಾಸಕ್ಕೆ 2 ಬಾರಿ ಅವರು ಹೊರಟಾಗ್ಲೂ ಕೂಡ ನಾಯಕರು ತಡೆ ಹಿಡಿದಿದ್ರು ಈಗ ಬೇಡ ಮುಂದೆ ನೋಡೋಣ ಅಂತ ಹೇಳಿ ಹಾಗಾಗಿ ಈಗ 2 ಸರ್ವೆಯಲ್ಲೂ ಬಿಜೆಪಿಗೆ ಹಿನ್ನಡೆಯಾಗಿದೆ ಯಡಿಯೂರಪ್ಪ ರಾಜ್ಯ ಪ್ರವಾಸಕ್ಕೆ ಅನುಮತಿ ಕೊಟ್ಟಿದ್ದೇ ಆದಲ್ಲಿ ಅದರಿಂದ ಏನಾದರೂ ಬದಲಾವಣೆಗಳಾಗಬಹುದಾ ಈ ಆಂಗಲ್ ನಲ್ಲಿಯೂ ಕೂಡ ಚರ್ಚೆ ಆಗುವಂತಹ ಸಾಧ್ಯತೆ ಇದೆ ಜೊತೆಗೆ 2 ಸರ್ವೆನಲ್ಲೂ ಹಿನ್ನಡೆಯಾಗಿದೆ ನರೇಂದ್ರ ಮೋದಿ ರಾಜ್ಯಕ್ಕೆ ಬಂದಿದ್ದಾರೆ ಹಲವಾರು ಯೋಜನೆಗಳನ್ನ ಘೋಷಣೆ ಮಾಡಿದ್ದಾರೆ ದೊಡ್ಡ ಮೊತ್ತದ ಅನುದಾನವನ್ನ ಕೂಡ ಘೋಷಣೆ ಮಾಡಿರೋದ್ರಿಂದಾಗಿ ಅವರು ಬಂದ್ ಹೋದ್ಮೇಲೆ ಏನಾದರೂ ಇಂಪ್ಯಾಕ್ಟ್ ಆಗಿದೆಯಾ ಅದರ ಬಗ್ಗೆ ಕೂಡ ಮತ್ತೊಂದು ಸರ್ವೆ ಮಾಡುವಂತಹ ಸಾಧ್ಯತೆ ಇದೆ ಮಧುಸೂದನ್ ಇಲ್ಲ ಚನ್ನವಿ ಯಡಿಯೂರಪ್ಪನವರ ರಾಜ್ಯ ಪ್ರವಾಸಕ್ಕೆ ಈಗಾಗಲೇ ಹೈಕಮಾಂಡ್ ನಾಯಕರು ಒತ್ತನ್ನು ನೀಡಬಹುದು ಅದಕ್ಕೆ ಅಂತಿಮವಾದಂತ ಅಂಕಿತವನ್ನ ಹಾಕಬಹುದು ಯಡಿಯೂರಪ್ಪ ಅವರು ರಾಜ್ಯ ಪ್ರವಾಸವನ್ನ ಮಾಡಲೇಬೇಕು ಸಂಘಟನೆ ದೃಷ್ಟಿಯಿಂದ ಅನ್ನೋ ಒಂದು ಮಾತನ್ನ ನೇರವಾಗಿ ಹೈಕಮಾಂಡ್ ನಾಯಕರು ಹೇಳ್ಬಹುದು ಆದ್ರೆ ಈಗ ಬರ್ತಾರುವಂತ ಮೂಲಗಳ ಮಾಹಿತಿ ಪ್ರಕಾರ ಯಡಿಯೂರಪ್ಪರ ರಾಜ್ಯ ಪ್ರವಾಸ ಕೂಡ ನಿಗದಿಯಾಗುವಂತ ಸಾಧ್ಯತೆ ಇದೆ ಇದರಲ್ಲಿ ಯಾವುದೇ ಅನುಮಾನ ಇಲ್ಲ ಹೀಗಾಗಿ ಯಡಿಯೂರಪ್ಪನ ರಾಜ್ಯ ಪ್ರವಾಸ ಒಂದ್ ಕಡೆ ಸಚಿವ ಸಂಪುಟ ವಿಸ್ತರಣೆ ಅಥವಾ ಪುನರ್ರಚನೆ ಮತ್ತೊಂದ್ ಕಡೆ ಇದೆಲ್ಲದರ ಮಧ್ಯೆ ನಾಯಕತ್ವದ ವಿಚಾರಣೆ ಬಗ್ಗೆ ಕೂಡ ಒಂದಷ್ಟು ಚರ್ಚೆ ರಾಷ್ಟ್ರಪತಿಗಳ ಚುನಾವಣೆ ಬಗ್ಗೆ ಕೂಡ ಒಂದಷ್ಟು ಚರ್ಚೆ ರಾಜ್ಯದಲ್ಲಿ ಇರೋ ಅಂತ ಜನರ ಮೂಡ್ ಮತದಾರರ ಮೂಡ್ ಯಾವ ರೀತಿ ಇದೆ ಅನ್ನೋದ್ರ ಬಗ್ಗೆ ಕೂಡ ನೇರವಾಗಿ ಹೈಕಮಾಂಡ್ ನಾಯಕರು ಮುಖ್ಯಮಂತ್ರಿ ಬಸವರಾಜ ಬೊಮ್ಮಾಯಿ ಜೊತೆ ಚರ್ಚೆಯನ್ನ ಮಾಡ್ತಾರೆ ಇದರ ಮುಂದುವರೆದ ಭಾಗವಾಗಿ ಈಗಾಗಲೇ ಏನು ರಾಜ್ಯಕ್ಕೆ 3 ಘಟಾನುಘಟಿ ನಾಯಕರು ಜೆಪಿ ನಡ್ಡಾ ಅಮಿತ್ ಶಾ ಮತ್ತೆ
ಪ್ರಧಾನಿ ನರೇಂದ್ರ ಮೋದಿ ಬಂದು ಹೋಗಿದ್ದಾರೆ ಅರ್ಥ ಆಗಿದೆ. ಹೀಗಾಗಿ ಈ ಬಾರಿಯ ಭೇಟಿ ಸಾಕಷ್ಟು ಕುತೂಹಲ. ಓಕೆ, ಥ್ಯಾಂಕ್ ಯು ಮಧುಸೂದನ್ ಮಾಹಿತಿಗಾಗಿ. ನ್ಯೂಸ್ ಫಸ್ಟ್ ಪ್ರತಿಕ್ಷಣ ನಿಮ್ಮೊಂದಿಗೆ.